ವಿಷ್ಣು ಸತ್ತಶಕ್ತಿ ಪ್ರಬೋಧಯ ಎಂಬುದಾಗಿ ಮಧ್ವಾಚಾರ್ಯರು ತಾತ್ಪರ್ಯವನ್ನು ಹೇಳ್ತಾರೆ. ಪ್ರತಿಯೊಂದರಲ್ಲಿ ಕೂಡ ಭಗವಂತನ ಶಕ್ತಿ ಇರುವುದರಿಂದ ಅಲ್ಲಿ ಕ್ರಿಯೆ ಉತ್ಪತ್ತಿ ಆಗುತ್ತೆ. ಭಗವಂತನ ಶಕ್ತಿ ಸಾಮರ್ಥ್ಯ ಇಲ್ಲದೆ ಅಗ್ನಿಗೆ ದಹನ ಶಕ್ತಿ ಇಲ್ಲ, ವಾಯುವಿಗೆ ಸಂಪನ್ನು ನೀಡುವ ಶಕ್ತಿ ಇಲ್ಲ, ಸೂರ್ಯಚಂದ್ರರಿಗೆ ಅವರ ಶಾಪವನ್ನು ಕೊಡುವ ಶಕ್ತಿ ಇಲ್ಲ. ಅವರ ಒಳಗಿಂತಹ ಸಾಮರ್ಥ್ಯ ಅದು ಭಗವಂತನದ್ದು. ಅದೇ ರೀತಿಯಾಗಿ ದೇವತೆಗಳಲ್ಲಿ ಇರುವ ಸಾಮರ್ಥ್ಯ ಹೇಗೋ ಭಗವಂತನದ್ದು, ನಮ್ಮಲ್ಲಿರುವ ನಾವು ಕಣ್ಣಿಂದ ನೋಡ್ತೇವೆ, ಕಿವಿಯಿಂದ ಕೇಳ್ತೇವೆ, ಬಾಯಿಂದ ಮಾತಾಡ್ತೇವೆ, ಕೈಗಾಲದ ಕೆಲಸವನ್ನು ಮಾಡ್ತೇವೆ, ಇದೆಲ್ಲ ಭಗವಂತನ ಶಕ್ತಿ. ಅವನು ಇಲ್ಲದೇ ಇದ್ದರೆ ನಮ್ಮ ದೇವ ದೇಹದಲ್ಲಿ ಯಾವ ಕ್ರಿಯೆಯೂ ನಡೆಯುತ್ತಿಲ್ಲ. ಆದ್ರಿಂದ ತತ್ರ ತತ್ರ ಸ್ಥಿತ ವಿಷ್ಣು, ಪ್ರತಿಯೊಂದು ವಸ್ತುವಿನಲ್ಲಿ ಜಡ ಆಗಲಿ ಜೀವ ಆಗಲಿ ಅಲ್ಲಿ ಭಗವಂತ ಇದ್ದುಕೊಂಡು ಅಲ್ಲಿ ಕ್ರಿಯೆ ಮಾಡುವುದರಿಂದಾಗಿ ಈ ಜಗತ್ತು ನಡೀತಾ ಉಂಟು ಅಂತ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಆದ್ರಿಂದಾಗಿ ಭಗವಂತ ಎಲ್ಲ ಕಡೆ ಇದ್ರೂ ಕೂಡ ಅವನ ಸಾಮರ್ಥ್ಯವನ್ನು ಒಂದೊಂದು ದೇವತೆಗಳಲ್ಲಿ ವಿಶೇಷವಾಗಿ ಅಡಗಿಟ್ಟಿದ್ದಾರೆ. ಆದ್ರಿಂದ ಆ ಸನ್ನಿಧಾನದಲ್ಲಿ ನಾವು ಆರಾಧನೆ ಮಾಡುವಾಗ ಅದರ ಮುಖಾಂತರ ವಿಶೇಷ ಭಗವಂತನಿಗೆ ಎಲ್ಲ ಸಾಮರ್ಥ್ಯ ಇದೆ. ಯುದ್ಧ ಪರಿಹಾರ ಮಾಡುವ ಸಾಮರ್ಥ್ಯ, ಮೃತ್ಯು ಪರಿಹಾರ ಮಾಡುವ ಸಾಮರ್ಥ್ಯ, ಎಲ್ಲಾ ಸಾಮರ್ಥ್ಯ ಭಗವಂತನದ್ದೇ. ಆದರೂ ಕೂಡ ಹೇಗೆ ಕರೆಂಟ್ ಒಂದೇ ಆದರೂ ಕೂಡ ವಿದ್ಯುತ್ ಪ್ರವಾಹ ಅದು ಒಂದೇ ರೀತಿ ಹರಿದಿದೆ, ಆದರೆ ಒಂದೊಂದರಲ್ಲಿ ಒಂದೊಂದು ಕ್ರಿಯೆ ಆಗುತ್ತೆ. ನಾವು ಹೋಲ್ಡರ್ ಆಗಿ ಬಲ್ಬ್ ಹಾಕಿದ್ರೆ ಅಲ್ಲಿ ದೀಪ ಉಳಿತದೆ, ಅದನ್ನೇ ಮಿಕ್ಸಿಗೆ ಕೊಟ್ಟಾಗ ಅಲ್ಲಿ ಅರಿವ ಕೆಲಸ ಆಗ್ತದೆ, ಇನ್ನೊಂದು ಶಾಖ ಉತ್ಪತ್ತಿ ಆಗುತ್ತೆ, ಇನ್ನೊಂದು ತಂಪನ್ನು ನೀಡುತ್ತದೆ, ಒಂದೇ ಇನ್ನೊಂದು ಫ್ಯಾನ್ ಆಗಿ ನಮ್ಗೆ ಗಾಳಿಯನ್ನು ಕೊಡ್ತದೆ. ಶಕ್ತಿ ಒಂದೇ ಆದರೂ ಕೂಡ ಆ ಸಾಧನಗಳು ಬೇರೆ ಬೇರೆಯಲ್ಲಿ ಹೇಗೆ ಬೇರೆ ಬೇರೆ ಕೈಗೊಂಡಿದ್ದು, ಅದೇ ರೀತಿಯಾಗಿ ಭಗವಂತ ಬ್ರಹ್ಮಣಿ ಬ್ರಹ್ಮ ರೂಪೋತು ಶಿವರೂಪೋತು ಸದಾಶಿವ ಅಂತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಬ್ರಹ್ಮನಲ್ಲಿ ಬ್ರಹ್ಮನಾದಿಗೆ ಇದ್ದುಕೊಂಡು ಸೃಷ್ಟಿಕಾರ ಮಾಡ್ತಾರಂತೆ. ಶಿವರೂಪೋ ಸದಾಶಿವ, ರುದ್ರನಲ್ಲಿ ರುದ್ರನಾಗೆ ಇದ್ದುಕೊಂಡು ಮೃತ್ಯುಕರ ಕಾರ್ಯವನ್ನು ಭಗವಂತ ಮಾಡ್ತಾನೆ. ಅದೇ ರೀತಿಯಾಗಿ ಗಣಪತಿಯಲ್ಲಿ ತಾನೇ ವಿಶ್ವಂಬರನಾಗಿ ಗಣಪತಿಯಾಗಿ ಇದ್ದುಕೊಂಡು ವಿಘ್ನಗಳನ್ನು ಪರಿಹಾರ ಮಾಡ್ತಾನೆ. ದುರ್ಗೆಯಲ್ಲಿ ದುರ್ಗೆಯಾದಿ ಇದ್ದುಕೊಂಡು ಭಯವನ್ನು ಪರಿಹಾರ ಮಾಡ್ತಾನೆ. ಈ ರೀತಿಯಾಗಿ ಒಂದೊಂದು ದೇವತೆಯೊಳಗೆ ತಾನು ಇದ್ದುಕೊಂಡು ಆ ಫಲವನ್ನು ಭಗವಂತ ನೀಡ್ತಾನೆ. ಆದ್ರಿಂದ ಆ ಅಧಿಷ್ಠಾನದಲ್ಲಿ ವೈಷ್ಣವರು ಪೂಜೆ ಮಾಡುವಾಗ ಅಲ್ಲಿ ಆ ಮಹತ್ವವನ್ನು ತಿಳಿದುಕೊಂಡು ಪೂಜೆ ಮಾಡಬೇಕು. ಅದರಿಂದಾಗಿ ಯಾವ ಕೆಲಸವನ್ನು ಶುಭ ಕೆಲಸವನ್ನು ಮಾಡುವಾಗ ಮೊದಲು ವಿಘ್ನ ಪರಿಹಾರಕರನ್ನ ಗಣಪತಿಯನ್ನು ಆರಾಧನೆ ಮಾಡಿಕೊಂಡು ನಾವು ಕಾರ್ಯವನ್ನು ಮಾಡಬೇಕಾಗಿ ಎಲ್ಲಾ ಶಾಸ್ತ್ರಕಾರರು, ಅದೇ ರೀತಿಯಾಗಿ ದಾಸಪದವರು ಕೂಡ ಹರದಾಸರು ಕೂಡ ಅದನ್ನು ಹೇಳ್ತಾರೆ. ಒಂದು ಸುಧ ಆದಿಯಲ್ಲಿ ಗಣನಾಥ ಅಂತ ಹರಿ ಆಕೆ ಇದಕ್ಕುಂಟು ಅಂತ ಭಗವಂತನ ಇದರಲ್ಲಿ ಸಂದೇಹವೇ ಇಲ್ಲ. ಭಗವಂತನ ಅಪ್ಪಣೆ ಹಾಗಿಟ್ಟು ವಿಘ್ನರಾಜನನ್ನು ಪೂಜೆ ಮಾಡಿದೆ ಅಂದ್ರೆ ಅಲ್ಲಿ ಇರತಕ್ಕಂತ ನನ್ನ ಸನ್ನಿಧಾನವನ್ನು ಚಿಂತನೆ ಮಾಡಿದೆ. ನೀವು ಯಾವ ಕೆಲಸ ಮಾಡಿದ್ರು ಅದು ವಿಘ್ನ ಬಂದು ನಿಂತು ಹೋಗ್ತದೆ. ಅದು ವಿಘ್ನ ಪರಿಹಾರಕ್ಕೋಸ್ಕರ ಆ ಗಣಪತಿಯ ಸನ್ನಿಧಾನದಲ್ಲಿ ನನ್ನನ್ನು ಆರಾಧನೆ ಮಾಡಿದ್ದಾಗಿ ಒಂದು ಮಾತು ಭಗವಂತ ಕೊಟ್ಟಂತಹ ಒಂದು ಅಪ್ಪಣೆ. ಅದರಿಂದಾಗಿ ನಾವು ಕೂಡ ಎಲ್ಲ ಇದರಲ್ಲಿ ಕೂಡ ರಾಮಾಯಣದಲ್ಲಿ ಬರ್ತದೆ, ಮಹಾಭಾರತದಲ್ಲಿ ಬರ್ತದೆ, ಪ್ರತಿಯೊಬ್ಬರು ಕೂಡ ಪಾಂಡವಾದಿಗಳು ರಾಮದೇವರು ಪ್ರತಿಯೊಬ್ಬರು ಕೂಡ ತಮ್ಮ ಕಾರ್ಯವನ್ನು ಪ್ರಾರಂಭ ಮಾಡುವಾಗ ವಿಜ್ಞಾನರಾಜನನ್ನು ಪೂಜೆ ಮಾಡಿಕೊಂಡು ಹಾಗೆ ವಾಸ್ತು ಪ್ರಕ್ರಿಯೆಗಳನ್ನು ಮಾಡಿಕೊಂಡು ಮುಂದೆ ಕರ್ತವ್ಯ ಮಾಡಿದ್ದಾರೆ. ಅದರಿಂದಾಗಿ ಆ ವಿಘ್ನ ಪರಿಹಾರಕ್ಕೋಸ್ಕರ ಇವತ್ತಿನ ದಿವಸದಲ್ಲಿ ನಾವು ಅಷ್ಟದ್ರವ್ಯ ತ್ರಿಮದ್ರಯುಕ್ತವಾದಂತಹ ಪಂಚಕಾದಿದ್ರವ್ಯದಿಂದ ಗಣಪತಿಯನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಸಕಲ ಗ್ರಹ ಬಲ ನೀನೆ ಸಲಿಂದಾಕ್ಷ ಎಂಬುದಾಗಿ ಆ ನವಗ್ರಹದಲ್ಲಿ ಭಗವಂತ ಇದ್ದುಕೊಂಡು ಒಬ್ಬೊಬ್ಬ ಗ್ರಹದಲ್ಲಿ ಒಂದೊಂದು ಸಾಮರ್ಥ್ಯವನ್ನು ಭಗವಂತ ಇಟ್ಟಿದ್ದಾನೆ. ಆ ನವಗ್ರಹರು ಆಕಾಶ ಮಂಡಲದಲ್ಲಿ ಹೇಗೆ ನಮಗೆ ಸೂರ್ಯಚಂದ್ರರು ಕಾಣ್ತಾರೆ, ಅದೇ ರೀತಿಯಾಗಿ ಒಂಬತ್ತು ಗ್ರಹಗಳು ಕೂಡ ಅದು ಮಂಡಲ ಬೇರೆ ಬೇರೆಯೇ ಇದೆ. ಅವರಲ್ಲಿ ಕೂಡ ಪ್ರಕಾಶ ಇದೆ. ಸೂರ್ಯನಲ್ಲಿ ಹೇಗೆ ಶಾಖ ಪ್ರಕಾಶ ಉಂಟು, ಅಂತಹ ಕಿರಣ ಇತರ ಗ್ರಹಗಳಲ್ಲೂ ಕೂಡ ಉಂಟು. ನಮ್ಮ ದೇಹದಲ್ಲೂ ನವಗ್ರಹ ಇರ್ತಾರೆ. ನವಗ್ರಹ ನಾಡಿ ಆರು ಚಕ್ರವನ್ನು ಚಿಂತನೆ ಮಾಡ್ತೇವೆ. ಪ್ರತಿಯೊಂದು ಚಕ್ರದಲ್ಲಿ ಕೂಡ ಒಂದೊಂದು ಸನ್ನಿಧಾನದ ಆ ಗ್ರಹಗಳ ಸನ್ನಿಧಾನ ಉಂಟು. ಆದ್ರಿಂದಾಗಿ ಆ ಶಾಖ ನಮ್ಮ ದೇಹದ ಒಳಗೆ ಬರುವಾಗ ಆ ನಾಡಿಯಲ್ಲಿ ಕ್ರಿಯೆಗಳು ಉತ್ಪತ್ತಿಯಾಗಿ ನಮಗೆ ಜನ್ಮಾಂತದ ಪಾಪಕ್ರಮದಿಂದಾಗಿ ರೋಗರೋಗಗಳು ಉತ್ಪತ್ತಿಯಾಗಿ ಪ್ರಬಲವಾಗಿ ನಮ್ಮದಲ್ಲಿ ದುಃಖವನ್ನು ಕೊಡ್ತದೆ. ಅದೇ ರೀತಿಯಾಗಿ ಆ ಗ್ರಹಗಳು ಇಷ್ಟಸ್ಥಾನದಲ್ಲಿ ಬರುವಾಗ ನಮ್ಮ ದೇಹದಲ್ಲಿ ಆ ಶಾಖಕಿರಣ ನಮಗೆ ಒಳ್ಳೆಯ ಸಾಮರ್ಥ್ಯವನ್ನು ಕೊಟ್ಟು ಅದರಲ್ಲಿ ಆರೋಗ್ಯವನ್ನು ಕಂಡು ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತದೆ. ಆದ್ರಿಂದ ಆ ರೋಗದ ಕಾರಣ ಪಾಪ ಮೂಲ ಆಗಿ ದುಃಖಾಗಿ ಎಲ್ಲ ಪಾಪ ದುಃಖಗಳಿಗೆ ಕಾರಣ ಪಾಪ. ಅದರ ಪಾಪ ಪರಿಹಾರವನ್ನು ಸೂಚನೆ ಮಾಡುವಂತಹ ಗ್ರಹಗಳು ನವಗ್ರಹಗಳು. ಅದೇ ರೀತಿಯಾಗಿ ಶುಭವನ್ನು ಸೂಚನೆ ಮಾಡುವವರು ಗ್ರಹಗಳು. ಒಬ್ಬ ವೈದ್ಯರಿಗೆ ಹೋಗಿ ನಾವು ನರ ಪರೀಕ್ಷೆ ಮಾಡುವಾಗ ಆ ವೈದ್ಯ ಹೇಳ್ತಾರೆ, ನಿಮ್ಮ ನಾಡಿ ಪರೀಕ್ಷೆ ಮಾಡುವಾಗ ಏನ್ ತೊಂದರೆ ಇಲ್ಲ, ಆರೋಗ್ಯವಾಗಿದ್ದೀರಿ, ಸ್ವಲ್ಪ ಏನು ವ್ಯತ್ಯಾಸ ಉಂಟು, ಒಂದು ಔಷಧ ಸೂಚನೆ ಮಾಡ್ತಾನೆ. ಕೆಲವು ಸಲ ಹೇಳ್ತಾನೆ, ಇಲ್ಲ ಇದು ತುಂಬಾ ಉಲ್ಬಣ ಆಗಿದೆ, ನೀವು ಕೂಡಲೇ ಇದಕ್ಕೆ ಚಿಕಿತ್ಸೆ ಮಾಡಬೇಕು, ಇಲ್ಲಾಂದ್ರೆ ಇದು ಬಾಣ ಸನ್ನಿಧ ಆಗ್ತದೆ ಹೇಳ್ತಾನೆ. ಆದ್ರಿಂದ ಈ ರೋಗ ಇರುವುದು ವೈದ್ಯರಲ್ಲಿ ಅಲ್ಲ, ನಮ್ಮಲ್ಲಿರುವಂತದ್ದು. ನಮ್ಮಲ್ಲಿರುವ ವೈದ್ಯ ರೋಗವನ್ನು ಅಥವಾ ಆರೋಗ್ಯವನ್ನು ವೈದ್ಯ ಸೂಚನೆ ಮಾಡುವಂತೆ ಗ್ರಹಚಾರ ಅಂತ ಹೇಳಿದ್ರೆ ಗ್ರಹರು ಸಂಚಾರ ಮಾಡುವಾಗ ಅಂದ್ರೆ ಮೇಷಾದಿ ರಾಶಿಗಳಲ್ಲಿ ಅದು 12 ರಾಶಿಗಳು
ಇಲ್ಲಿ ಸೂರ್ಯ ಮಂಡಲದಲ್ಲಿದೆ. ನಾವು ಹೇಳ್ತೇವೆ ಮೇಷ ಮಾಸ, ವೃಷಭ ಮಾಸ ಅಂತ ಒಂದೊಂದು ಮಾಸದಲ್ಲಿ ಸೂರ್ಯ ಉದಯ ಆಗ್ತಾ ಇರುತ್ತೆ. ಇದ್ರೆ 16 12 ಮಾಸಗಳು ಲಗ್ನಗಳಲ್ಲಿ ಗ್ರಹ ಸಂಚಾರ ಮಾಡ್ತಾ ಇರ್ತದೆ. ಆವಾಗ ನಮ್ಮ ಜನ್ಮ ನಕ್ಷತ್ರಕ್ಕೆ ಸರಿಯಾಗಿ, ನಾವು ಹುಟ್ಟಿದ ರಾಶಿಗೆ ಸರಿಯಾಗಿ ಅದು ಇಷ್ಟಸ್ಥಾನ ಅನಿಷ್ಟಸ್ಥಾನ ಅಂತಿದೆ. ಆ ಅನಿಷ್ಟಸ್ಥಾನ ಬರುವಾಗ ನವಗ್ರಹರು ನಮಗೆ ಅಶುಭ ಸೂಚನೆಯನ್ನು ಕೊಡ್ತಾರೆ. ಜನ್ಮಾಂತದ ಪಾಪಕ್ಕೆ ಬಂದಾಗಿ ನಿಮಗೆ ಇಂತಹ ದುಷ್ಟ ಪರಿಣಾಮಗಳು ಆಗ್ತದೆ, ಎಚ್ಚರಿಕೆ ದಿಂದಿರಿ ಅಂತ. ಅದಕ್ಕೆ ಬೇಕಾದಂತಹ ಶ್ರೀಕಾಮಃ ಶಾಂತಿಕಾಮವ ಗ್ರಹ ಪೂಜಾ ಸಮಾಚಾರ ಎಂಬುದಾಗಿ ಶಾಸ್ತ್ರದಲ್ಲಿ ಶ್ರೀಕಾಮಃ ಶಾಂತಿಕಾಮಃ ಅಥವಾ ಇನ್ನಿತರ ಎಲ್ಲ ಕರ್ತವ್ಯಗಳು ಕೂಡ ಗ್ರಹಯಜ್ಞಂ ಕೃತ್ವ ಅಂತ ಎಲ್ಲ ಪ್ರಯೋಗಗಳು, ಹೋಮ ಹವನ ಮದುವೆ ಮುಂಜಿ ಗ್ರಹ ಪ್ರವೇಶ ಏನು ಬೇಕಾದ್ರೂ ಮಾಡಿ, ಗ್ರಹ ಯಜ್ಞ ಮಾಡದೆ ನೀವು ಆ ಕರ್ಮವನ್ನು ಮಾಡಿದ್ರೆ ಗ್ರಹಾಗಾವ ನರೇಂದ್ರಶ್ಚ ಬ್ರಾಹ್ಮಣಶ್ಚ ವಿಶೇಷದ ಪೂಜಿತಾ ಪೂಜಯಿಷ್ಯಂತಿ ನಿರ್ದಹಂತಿ ಅವಮಾನಿತಾ ಅಂತ ಶಾಸ್ತ್ರ ಹೇಳಿದ್ರು. ಬ್ರಾಹ್ಮಣರನ್ನು ನಾವು ಪೂಜೆ ಮಾಡದೆ ಇದ್ರೆ, ಅವರನ್ನು ಅವಮಾನ ಮಾಡಿದರೆ ನಮಗೂ ಕೂಡ ಜಗತ್ತಿನಲ್ಲಿ ಪೂಜನೆಯ ಸ್ಥಾನ ಸಿಗುವುದಿಲ್ಲ. ಎಲ್ಲಿ ಬ್ರಾಹ್ಮಣರಿಗೆ ನಾವು ಒಳ್ಳೆಯ ಗೌರವವನ್ನು ಕೊಡ್ತೇವೋ ಆ ಗೌರವದ ಫಲ ಏನಂತ ಹೇಳಿದ್ರೆ ನಮಗೂ ಕೂಡ ಸಮಾಜದಲ್ಲಿ ಗೌರವ ಸ್ಥಾನ ಸಿಗ್ತದೆ. ಅದೇ ರೀತಿಯಾಗಿ ಗ್ರಹ ನವಗ್ರಹರು ಕೂಡ ಹಾಗೆ, ನವಗ್ರಹವನ್ನು ಆರಾಧನೆ ಮಾಡಿದರೆ ಅವರು ಕೂಡ ನಮಗೆ ಉನ್ನತ ಸ್ಥಾನ ಕೊಡ್ತಾರೆ. ಆ ಕಾಲದಲ್ಲಿ ನವಗ್ರಹವನ್ನು ಆರಾಧನೆ ಮಾಡದೇ ಇದ್ರೆ ಆ ನಮ್ಮ ಸಮಾಜದಲ್ಲಿ ನಮಗೆಲ್ಲ ಅಗೌರವ ಪ್ರಾಪ್ತಿ ಆಗ್ತದೆ. ಗ್ರಹ ಗಾವ ನರೇಂದ್ರಶ್ಚ ರಾಜನಿಗೆ ಹಾಗೆ, ರಾಜನಿಗೆ ಕೊಡುವ ಗೌರವವನ್ನು ಕೊಡದೇ ಇದ್ರೆ ನಾವು ರಾಜನಿಂದ ಶಿಕ್ಷೆಗೆ ಒಳಗೊಡ್ತೇವೆ, ನಿಮಗೆ ತೊಂದರೆಗಳು ಪ್ರಾರಂಭ ಆಗುತ್ತೆ. ಕೊಡುವ ಗೌರವವನ್ನು ಸರಿಯಾಗಿ ಕೊಟ್ಟರೆ ರಾಜನಿಗೆ ನಮ್ಮನ್ನು ಕೂಡ ಪೂಜನ ಸ್ಥಾನದಲ್ಲಿ ರಾಜನು ಕಾಣಿಸ್ತಾನೆ. ಆದರೆ ಬ್ರಾಹ್ಮಣ ಗಾವಹ ಗಾವ ಅಂದ್ರೆ ಹಸುಗಳು, ಗೋವನ್ನು ಗೋಪೂಜೆ ಮಾಡಿದಷ್ಟು ನಮಗೆ ನಮ್ಮ ಪಾಪಗಳು ಪರಿಹಾರ ಆಗಿ ಎಲ್ಲ ಶುಭ ಆಗ್ತದೆ. ಗೋವನ್ನು ತಿರಸ್ಕಾರ ಮಾಡಿದಷ್ಟು ಅಂದರೆ ಆರಾಧನೆ ಮಾಡದೇ ಇದ್ರೆ ಅವಾಗ ಅದರಿಂದಾಗಿ ನಮಗೆ ತೊಂದರೆಗಳು ಪ್ರಾರಂಭ ಆಗ್ತದೆ. ಈ ರೀತಿಯಾಗಿ ಪಾಪಗಳಿಗೆ ಪರಿಹಾರ ಮುಖ್ಯವಾಗಿ ಒಂದು ಬ್ರಾಹ್ಮಣ ಆರಾಧನೆ, ಒಂದು ಗೋ ಆರಾಧನೆ, ಇನ್ನೊಂದು ರಾಜಬಂಧನೆ. ಅದೇ ರೀತಿಯಾಗಿ ವಿಶೇಷವಾಗಿ ರಾಜ ಅಂತಂದ್ರೆ ಭಗವಂತನ ರಾಜರಾಜೇಶ್ವರ ಭಗವಂತನ ರೂಪ. ಅದೇ ರೀತಿಯಾಗಿ ಇನ್ನೊಂದು ನವಗ್ರಹ ಆರಾಧನೆ, ಆದ್ದರಿಂದ ಆ ನವಗ್ರಹ ಆರಾಧನೆ ಮಾಡಿದ್ರೆ ಆವಾಗ ಎಲ್ಲ ಅನಿಷ್ಟಗಳು, ಯಾಕಂದ್ರೆ ದುರಿತಗಳನ್ನು ಸೂಚನೆ ಮಾಡುವ ಗ್ರಹಗಳು ನವಗ್ರಹಗಳು, ಭಗವಂತ ಅವರನ್ನು ಇಟ್ಟುಕೊಂಡು ದುರಿತ ಸೂಚನೆ ಮಾಡ್ತಾರೆ. ನಮಗೆ ಏನು ದುರಿತಗಳು ನಮ್ಮ ಪ್ರಾರಂಭಗಳು ಗೊತ್ತಿರುತ್ತೆ. ಆವಾಗ ಆ ಮಂತ್ರಗಳಿಂದ ಪ್ರತಿಪಾದನೆ ಆದವರೆಲ್ಲ ಭಗವಂತ, ಯಾಕಂದ್ರೆ ವೇದ ಮಂತ್ರಗಳು ಹೇಳಿ ನಾವು ಹೋಮ ಮಾಡ್ತೇವೆ. ಆ ಮಂತ್ರಗಳಿಗೆ ಆ ಗ್ರಹಕ್ಕೆ ಸಂಬಂಧನೇ ಇಲ್ಲ, ಆ ಮಂತ್ರಗಳನ್ನು ಹೇಳೋದ್ರಿಂದ ಭಗವಂತನಲ್ಲಿ ಯಾಕಂದ್ರೆ ಒಂದು ಗುಣ ಆ ನವಗ್ರಹಲ್ಲಿದೆ, ಒಂದು ಗುಣ ಇರುವುದರಿಂದ ಅವರಿಗೆ ಆ ಸ್ಥಾನ ಸಿಕ್ತದೆ ಅಷ್ಟೇ. ಭಗವಂತನಲ್ಲಿ ಸಾವಿರಾರು ಗುಣಗಳಿದೆ, ಅಲ್ಲಿ ಸಾವಿರಾರು ಗುಣಗಳಲ್ಲಿ ಒಂದು ಗುಣ ನವಗ್ರಹದಲ್ಲಿ ಇರುವುದರಿಂದ ಆ ಮಂತ್ರದಿಂದ ಆ ನವಗ್ರಹದ ಅಧಿಷ್ಠಾನದಲ್ಲಿ ಆ ಭಗವಂತ ನಾವು ಆಹುತಿಯನ್ನು ಕೊಟ್ಟಿದ್ದೇವೆ. ಆದ್ದರಿಂದ ಮಾಡಿದಂತಹ ಸತ್ಕ್ರಮದಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಭಗವಂತ ಕ್ಷಮ ಮಾಡಬೇಕು. ಆ ಮಂತ್ರ ಲೋಪ, ತಂತ್ರ ಲೋಪ, ದ್ರವ್ಯ ಲೋಪ, ಕಾಲಲೋಪಗಳು ವ್ಯತ್ಯಾಸ ಆಗಿದ್ದರೆ ಅದನ್ನೆಲ್ಲ ಕ್ಷಮಿಸಿ ಮಾಡಿದಂತಹ ಸತ್ಕರ್ಮದ ಫಲವಾಗಿ ನಾವು ಇವತ್ತಿನಿಂದ ಪ್ರಾರಂಭ ಮಾಡುವಂತಹ ಜ್ಞಾನ ಸತ್ರ ಏನಿದೆ ಅದು 7 ದಿವಸಗಳ ಅಂತ ಯಾವ ವಿಘ್ನಗಳು ಇಲ್ಲದೆ ನಿರ್ವಿಘ್ನವಾಗಿ ಪರಮಾತ್ಮ ಆಗಬೇಕು. ಅದೇ ರೀತಿಯಾಗಿ ವಿಶೇಷವಾಗಿ ಯಾವ ದುರಿತಗಳು ಬರದೆ ಎಲ್ಲರಿಗೂ ಕೂಡ ಆರೋಗ್ಯಪೂರ್ಣ ಆಯುಷ್ಯವನ್ನು ಅನುಗ್ರಹ ಮಾಡಬೇಕು. ಈ ಕರ್ತದಲ್ಲಿ ಭಾಗವಂತ ಎಲ್ಲ ಯಜಮಾನ ವರ್ಗಕ್ಕೆ, ಭಕ್ತ ವರ್ಗಕ್ಕೆ, ಶಿಷ್ಯ ವರ್ಗಕ್ಕೆ ಎಲ್ಲರೂ ಕೂಡ ಸನ್ಮಂಗಲವನ್ನು ಮಾಡಿ ಈ ಕ್ಷೇತ್ರ ಯಾತ್ರಾ ಫಲ, ಅದೇ ರೀತಿಯಾಗಿ ಆ ಸಪ್ತಾಹ ಫಲ ಎಲ್ಲರಿಗೂ ದೊರಕಿ ದೇಹ ಅಂತರ ಶುದ್ಧಿ, ಜ್ಞಾನ ಭಕ್ತಿ ವೈರಾಗ್ಯ, ಸಕಲ ವಿಧವಾದಂತಹ ಶ್ರೇಯಸ್ಸನ್ನು ಗಣಪತಿ ಅಂತರ್ಯಾಮಿಯಂತಹ ಪ್ರಾಣಸ್ಥನಾದಂತಹ ಭಗವಂತ, ವಿಶ್ವಕುಮಾರನಾದ ಭಗವಂತ, ನವಗ್ರಹದಲ್ಲಿ ಒಂದೊಂದು ಗ್ರಹದೊಳಗೆ ಒಂದೊಂದು ರೂಪದಿಂದ ಅಶ್ವತಾರ ರೂಪದಿಂದ ಇರ್ತಾನೆ, ಆದಿತ್ಯನ ಒಳಗೆ ರಾಮ ರೂಪದಿಂದ, ಸೂರ್ಯ ವಂಶ ಅಂತಿರುತ್ತೆ, ಚಂದ್ರದೊಳಗೆ ಕೃಷ್ಣ ರೂಪದಿಂದ ಚಂದ್ರ ವಂಶ ಅಂತಿರುತ್ತೆ, ಅದೇ ಅಂಗಾರಕನೊಳಗೆ ನರಸಿಂಹ ರೂಪದಿಂದ, ಬುಧ ಗ್ರಹದೊಳಗೆ ಬುದ್ಧ ರೂಪದಿಂದ, ಬೃಹಸ್ಪತಿ ಗ್ರಹದೊಳಗೆ ವಾಮನ ರೂಪದಿಂದ, ಅದೇ ರೀತಿಯಾಗಿ ಶುಕ್ರಗ್ರಹದೊಳಗೆ ಪರಶುರಾಮ ರೂಪದಿಂದ, ಶನಿಗ್ರಹದೊಳಗೆ ಮತ್ಸ್ಯ ರೂಪದಿಂದ ಕೂರ್ಮ ರೂಪದಿಂದ, ಅದೇ ರೀತಿಯಾಗಿ ರಾಹುನೊಳಗೆ ವರಾಹ ರೂಪದಿಂದ, ಅದೇ ರೀತಿಯಾಗಿ ಕೇತು ಗ್ರಹದೊಳಗೆ ಮತ್ಸ್ಯ ರೂಪದಿಂದ 9 ನವರೂಪ ಅಂತ ಈ ರೀತಿ ಒಂದು ಇದ್ದುಕೊಂಡು ನಮ್ಮನ್ನೆಲ್ಲ ಭಗವಂತ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಭಗವಂತ ಎಲ್ಲರೂ ಕೂಡ ಕ್ಷೇಮವಂತ ಮಾಡಿ ಲೋಕ ಸಮಸ್ತ ಸುಖಿನವಾಗಿ ಎಲ್ಲರೂ ಮಂಗಳವಾಗಿ ಪೂರ್ಣ ಹೂಜೆಯನ್ನು ನಡೆಸ್ತಾ ಇದ್ದೇವೆ. ಹರೇ ಹರೇ ಮೇ ಹರಪಾತಕಾನಿ, ಹರೇ ಹರೇ ಮೇ ಗುರುಮಂಗಳಾನಿ, ಹರೇ ಹರೇ ಮೇ ಸ್ವದೇಹಿ ದಾಸ್ಯಂ, ಹರೇ ಹರೇ ಮೇ ತ್ವಯಿಮಕ್ತರಸ್ತು, ಹರೇ ನಮಃ ಹರೇ ನಮಃ. ಆಚಾರ ಬಗ್ಗೆ ಕರ್ಮಗಾರಿ.
Thank you.